ಎಲ್ರು ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನೆಲ್. ಗುರು ಇವತ್ತು ಲಂಚ್ ಟೈಮ್ ಗೈಸ್. ಎಸ್, ಜೆ ಪಿ ನಗರ್ 7 ಫೇಸ್ ಇಲಿಟಾ ಅಪಾರ್ಟ್ಮೆಂಟ್ ಕೋಟ ಮಹೇಂದ್ರ ಬ್ಯಾಂಕ್ ಎದುರುಗಡೆ ಇರೋ ಸುಧಾಶ್ರೀ ಹಿಂದೂ ಮಿಲಿಟರಿ ಹೋಟ್ಲಿಗೆ ಬಂದಿದ್ದೀನಿ. ಎಸ್, ಈ ಜಾಗ ನನಗೆ ಸಜೆಸ್ಟ್ ಮಾಡಿದ್ದು ಒನ್ ಆಫ್ ದ ವ್ಯೂಯರ್ ಪ್ರಕಾಶ್ ಎನ್ ಅನ್ನೋರು. ಇಲ್ಲಿ ಹೋಗಿ ಬ್ರದರ್ ಚಿಕನ್ ಬಿರಿಯಾನಿ, ಚಿಕನ್ ರೋಸ್ಟ್ ಕ್ಲಾಸ್ ಆಗಿ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಬಂದಿದ್ದೀನಿ. ಬಂದು ನೋಡಿದ್ರೆ ನಾಟಿ ಸೇಲು, ಹೋಮ್ ಮೇಡ್ ಫುಡ್ ಮಾಡ್ತಾ ಇದ್ದಾರೆ. ಎಸ್, ಮುದ್ದೆ ಊಟ, ಚಿಕನ್ ಫ್ರೈ, ಚಿಕನ್ ಬಿರಿಯಾನಿ, ಚಿಕನ್ ರೋಸ್ಟ್, ಸುಮಾರು ಐಟಮ್ ಇದೆ. ಎಲ್ಲ ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ಕೊಡ್ತಾ ಇದ್ದಾರೆ ಗೈಸ್. ಸೊ ಹೋಗಿ ತೊಗೊಂಡು ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ನೋಡಿದ್ರೆ ಲೈಕು, ಶೇರು, ಕಮೆಂಟು, ಮರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಗೈಸ, ಈಗ ಫಸ್ಟ್ ಐಟಮ್ ತೊಗೊಂಡಿದ್ದೀನಿ, ಮುದ್ದೆಗೆ ಚಿಕನ್ ಸಾರು. ಗೈಸ, ಸುಮಾರು ದಿವಸ ಆಗೋಯ್ತು ಈ ಥರ ಒಂದು ಲಂಚ್ ಮಾಡಿ. ಐ ಥಿಂಕ್ ಕ್ಲಾಸಿ ಅಂತ ಹೇಳ್ಬೋದು. ಗಮಾನೇ ಒಂಥರ ಸೂಪರ್ ಇದೆ. ಲುಕ್ ಅಟ್ ದಿಸ್ ಹೇಗಿದೆ ಅಂತ. ಒಂದು ಮುದ್ದೆ, ಚಿಕನ್ ಪೀಸು, ಸಾರು, ಕಲರ್ಫುಲ್ ಗೈಸ್. ಹೇಗಿದೆ ನೋಡಿ, ಆಹಾ, ಬೆಸ್ಟ್ ಗೈಸ್, ಕ್ಲಾಸ್ ಆಗಿದೆ. ಕ್ಯಾಮರಾಮನ್ಗೆ ಈ ವಿಡಿಯೋಲಿ ಪಕ್ಕ ಬೇಗ ಊಟ ಮಾಡೋ, ಬೇಗ ಊಟ ಮಾಡೋಕ್ಕಂತ ಅನ್ಸೆ ಅನ್ಸುತ್ತೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು. ಈ ಬೀಗರು ಊಟ ಕಡೆ ಮಾಡ್ತಾರಲ್ಲ, ಕ್ಲಾಸ್ ಆಗಿ ಆ ಥರ ಇದೆ. ಮುದ್ದೆಗೊಂದು ಈ ಥರ ಚಿಕನ್ ಸಾರು, ನಾಟಿ ಕೋಳಿ ಸಾರು ಇದ್ರೆ ಅಂತೂ ಅಲ್ಟಿಮೇಟ್ ಕಾಂಬೋ. ಅದೇ ಒನ್ ಆಫ್ ದ ಬೆಸ್ಟ್ ಲಂಚ್ ಆಫ್ಟರ್ ಸೋ ಮೆನಿ ಡೇಸ್ ಅಂತಲೇ ಹೇಳ್ತೀನಿ. ಎರಡು ಪೀಸ್ ಚಿಕನ್ ಕೊಟ್ಟಿದ್ದಾರೆ. ಅಯ್ಯೋಯ್ಯೋ, ಬಿದೋಯ್ತಲ್ಲ, ಕ್ಲೀನಾಗಿ ಬೇಯಿಸಿದ್ದಾರೆ. ಫುಲ್ ಅಂಡ್ ಫುಲ್ ಹೋಮ್ ಮೇಡ್ ಗೈಸ್, ನಾಟಿ ಸೈಡಲ್ಲಿ ಸೂಪರಾಗಿ ಮಾಡ್ತಾರೆ. ಸಕ್ ಮಾಡಿ ಅದರಲ್ಲಿರೋ ಸಾರಂತೂ ಅಲ್ಟಿಮೇಟ್ ಟೇಸ್ಟ್ ಕೊಡುತ್ತೆ. ನಿಮ್ಮ ಮುಖದಲ್ಲಿ ಇಷ್ಟು ಸ್ಮೈಲ್ ಬರ್ತಂದ್ರೆ ಅದು ನಾನ್ ವೆಜ್ ಊಟ ಆಗಿರುತ್ತೆ. ಅಷ್ಟು ಖುಷಿ ಆಗ್ತಿದೆ ನನಗಂತೂ. ಇದರ ಪ್ರೈಸ್ ಡೀಟೇಲ್ಸ್ ಎಲ್ಲ ನನಗೆ ಗೊತ್ತಿಲ್ಲ, ಬರ್ತಾರೆ ಇಸ್ಕೊಂಡು ಡಿಸ್ಕ್ರಿಪ್ಷನ್ ಅಪ್ಡೇಟ್ ಮಾಡ್ತೀನಿ. ಜಸ್ಗೋ ಒಂದು ಚೆಕಿಟ್ ಹೋಡ್ ಗೈಸ್. ಇದೊಂದು ಟೇಸ್ಟ್ ನಿಮಗೆ ಸ್ವೀಟ್ ಫುಡ್ ಥರನೇ ಅನಿಸಲ್ಲ. ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ಥರ ಸಾರ್ ಇರುತ್ತೋ ಅಲ್ಟಿಮೇಟಾಗಿ ಆ ಥರ ಇದೆ. ಸರ್, ನಾನು ಟೂರಿಸ್ಟ್ ಲೈನಲ್ಲಿ ಇದ್ದದ್ದು. ಟೂರಿಸ್ಟ್ ಲೈನಲ್ಲಿ ಓಕೆ. ಏನೋ ತೊಂದರೆ ಆಗ್ಬಿಟ್ಟು ಫುಟ್ಪಾತ್ ಹೋಟ್ಲ್ ಹಾಕೊಂಡೆ. ಸ್ವಲ್ಪ ಮಾಡ್ಕೊಂಡ್ಬತ್ತಾ ಇದೆ ಮುಗ್ದಿ ಆಗಿದೆ. ತಲೆ ಮಾಂಸ ಬೋಟಿ ಎಲ್ಲ ನಾರ್ಮಲ್. ಏನೇನ್ ಮಾಡ್ಬೇಕು ಅದು ಹಾಕಿದ ನಾರ್ಮಲ್ ತರ ಎಲ್ಲ ಪ್ಯಾಸಲ್ ತರ ಎಲ್ಲ ನಮ್ದು ನಾಟಿ ತರನೇ ಶೇಷ. ಮುದ್ದೆ, ಬಿರಿಯಾನಿ, ಉಸ್ಕಾ, ಚಿಕನ್ ರೋಸ್ಟು, ಬೋಟಿ, ತಲೆ ಮಾಂಸ ಎಲ್ಲ ಮಾಡ್ತಾ ಇದ್ದ. ಒಂದ್ ಸ್ವಲ್ಪ ನಿಲ್ಸ್ಬಿಟ್ಟಿದ್ವಿ ಕೊರೋನಾ ಬಂದಿಂದ. ಇನ್ನು ಸ್ಟಾರ್ಟ್ ಮಾಡ್ಬೇಕು. ಓಕೆ, ಮತ್ತೆ ಇಷ್ಟು ಐಟಮ್ ಸಿಗುತ್ತಲ್ಲ, ಇದರಲ್ಲಿ ಫಾಸ್ಟ್ ಮೂವಿಂಗ್ ಜನ ಯಾವ ಜಾಸ್ತಿ ಇಷ್ಟಪಟ್ಟು ತಗೋತಾರೆ? ಬಿರಿಯಾನಿ, ರೋಸ್ಟು, ಫ್ರೈ ಇವೆಲ್ಲ ಜಾಸ್ತಿ ಫಾಸ್ಟ್ ಮೂವಿಂಗ್. ಹಾಂ, ಲಾಸ್ಟ್ ಬೈಟ್ ಮುದ್ದೆ ತಿನ್ನೋಣ. ಅದಾದಮೇಲೆ ಕ್ಯಾಮ್ರಾ ಆಫ್ ಆದಮೇಲೆ ಕ್ಲೀನಾಗಿ ತಿಂತೀನಿ. ನೆಕ್ಸ್ಟು ಬಿರಿಯಾನಿ, ಚಿಕನ್ ರೋಸ್ಟು ಟ್ರೈ ಮಾಡೋಣ. ಸೂಪರ್ ಸೂಪರ್ ಸೂಪರ್, ಒಂದು ಫ್ಲೇವರ್ಫುಲ್ಲು. ಅದಕ್ಕೆ ಹಾಕಿರೋ ಮಸಾಲ, ಸ್ಪೈಸ್ ಎಲ್ಲ ಕ್ಲಾಸ್ ಆಗಿದೆ. ಆನ್ ಪಾಯಿಂಟಲ್ಲಿ ಗೊತ್ತಾಗುತ್ತೆ ಟೇಸ್ಟ್ ಅಂತೂ. ಫಸ್ಟ್ ಬಂದಿದ ತಕ್ಷಣ ಗವಾಗ ನೀವು ಫಿದಾ ಆಗೋಯ್ತೀರ, ಅಷ್ಟು ಕ್ಲಾಸ್ ಆಗಿದೆ ಗೈಸ. ನೆಕ್ಸ್ಟು ಚಿಕನ್ ಬಿರಿಯಾನಿ, ಆಮೇಲೆ ಚಿಕನ್ ರೋಸ್ಟ್ ತೊಗೊಂಡು ಟ್ರೈ ಮಾಡಿ ಹೇಗಿದೆ ಅಂತ ನೋಡೋಣ. ಬನ್ನಿ, ಈಗ ನೆಕ್ಸ್ಟ್ ಐಟಮು ನಾನು ಮೇನ್ ಬಂದಿದೆ ಈ ಐಟಮ್ಗೋಸ್ಕರ. ಎಸ್, ಚಿಕನ್ ಬಿರಿಯಾನಿ, ಅದಾದಮೇಲೆ ಚಿಕನ್ ರೋಸ್ಟು, ಮೊಟ್ಟೆ ತೊಗೊಂಡಿದ್ದೀನಿ. ಲುಕ್ ಅಟ್ ದಿಸ್, ಹೇಗಿದೆ ಅಂತ. ಕ್ಲಾಸಿ ಗೈಸ್, ಬಿರಿಯಾನಿ ಅಂತೂ ಮೇಲ್ಗಡೆ ಶೇರು ಹಾಕಿದ್ದಾರೆ. ಮತ್ತು ಈ ರೋಸ್ಟ್ ನೋಡಿ, ಫುಲ್ ಅಂಡ್ ಫುಲ್ ಡ್ರೈ ಮಾಡಿ ಫುಲ್ಲು ತಿಕ್ಕಾಗಿ ಕೊಟ್ಟಿದ್ದಾರೆ. ಆಹಾ, ಮಸಾಲೆ ಫುಲ್ ಅಂಡ್ ಫುಲ್ ಕೈಗೆ ಅಂಟುತ್ತೆ.
ಸೋ ಟೆಂಪ್ಟಿಂಗ್ ಐಸ್ ಬಿಕಾಸ್ ಆ ತಿಕ್ಕು ಗ್ರೇವಿ ಫುಲ್ ಅಂಡ್ ಫುಲ್ ಸುಕ್ಕ ಟೈಪ್ ಮಾಡಿದ್ದಾರೆ, ಡ್ರೈ ಮಾಡಿ ಡ್ರೈ ಮಾಡಿ ಕ್ಲಾಸ್ ಆಗಿರುತ್ತೆ ಅಂತ ಅನ್ಕೋತೀನಿ. ಫಸ್ಟು ಬಿರಿಯಾನಿ ತಿಂದೋಣ ಹೇಗಿದೆ ಅಂತ. ಒಂದು ಒಳ್ಳೆ ಬಿರಿಯಾನಿ, ಓವರ್ ಇಂಟೆನ್ಸ್ ಫ್ಲೇವರ್ ಇರಲ್ಲ, ಬಟ್ ಆ ಸ್ಪೈಸಿನೆಸ್ ಅಂತೂ ಕ್ಲೀನಾಗಿ ಗೊತ್ತಾಗುತ್ತೆ, ಆ ಫ್ಲೇವರು ಆ ಘಮ ಅಂತೂ ಎದ್ದು ತೋರಿಸುತ್ತೆ. ಬಿರಿಯಾನಿಗೆ ನಾ ಲಿಟ್ರಲಿ ಒಂದು ಪಲಾವ್ ಗೈಸ್, ಚಿಕನ್ ಪಲಾವ್ ಯಾವ ಥರ ಇರುತ್ತೋ ಆ ಥರ ಫ್ಲೇವರ್ ಇದೆ. ನಾನ್ ಸ್ಟಿಕ್ಕಿ ರೈಸು ಫುಲ್ ಆ್ಯಂಡ್ ಫುಲ್ಲು ಬಿಡಿ ಬಿಡಿಯಾಗಿದೆ ರೈಸ್ ಅಂತೂ. ಶೇರ್ ಮಾಡ್ಕೊಂಡಿದ್ದಾರೆ ಹಾಗೇ ಮಿಕ್ಸ್ ಮಾಡಿಕೊಂಡು. ಹನ್ನೊಂದುವರೆಗೆ ಬರ್ತಾರೆ, ಹನ್ನೊಂದು ಎರಡೂವರೆ ಮೂರು ಗಂಟೆ ಫುಲ್ ಆ್ಯಂಡ್ ಫುಲ್ ಕ್ಲೋಸ್ ಮಾಡ್ಕೊಂಡು ಆರಾಮಾಗಿ ಮನೆಗೆ ಹೋಗ್ತಾರೆ ಗೈಸ್. ಟೇಸ್ಟ್ ಅಂತೂ ಅದ್ಭುತ. ನೆಕ್ಸ್ಟು ಈ ಚಿಕನ್ ರೋಸ್ಟು ಹಾಗೆ ಪೀಸ್ ತಗೊಂಡು ಈ ಗ್ರೇವಿ ಜೊತೆಗೆ ಓ ಮೈ ಗಾಡ್, ವೆಯ್ಟ್ನೆಸ್ ಗೊತ್ತಾಗುತ್ತೆ ನಿಮ್ಗೆ. ತಿನ್ಬೇಕಾದ್ರೆ ಮಸಾಲ ಹಾಕಿದಾರಲ್ಲ ಕ್ಲಾಸ್ ಆಗಿದೆ ಗೈಸ್. ಫುಲ್ ಆ್ಯಂಡ್ ಫುಲ್ ಥಿಕ್ ಆಗಿ ಒಂದು ಒಳ್ಳೆ ಪೇಸ್ಟ್ ಲೈಕ್ ಕನ್ಸಿಸ್ಟೆನ್ಸಿ ಅಂತ ಹೇಳೋದು. ಬಾಯೊಳಗೆ ಹಾಕಿದ ತಕ್ಷಣ ಒಂದು ಬಸ್ ಸಿಗೋವಂಥ ಐಟಮು, ಬಟ್ ಕ್ಲಾಸಿಕ್ಕು. ಸೂಪರ್ ಗೈಸ್. ಇದ್ರಲ್ಲಿ ವೈಟ್ ರೈಸ್ ಇದೆ ಬಟ್ ಇಲ್ಲೇ ಮುಗಿಸ್ಕೋತೀನಿ. ಬಿರಿಯಾನಿ ಅಂದರೆ ಈ ಥರನೇ ಟ್ರೈ ಮಾಡಬೇಕು. ಸ್ವಲ್ಪ ರೈಸ್ ತಗೊಳ್ಳಿ, ಹಾಗೇ ಚಿಕನ್ ರೋಸ್ಟು, ಎಗ್ ಕೊಟ್ಟಿದ್ದಾರೆ, ಆ ಎಲ್ಲೋ ಕ್ಲೀನಾಗಿಟ್ಟು ವೈಟು ಇಟ್ಟು ಲೆಟ್ಸ್ ಕ್ಲೋಸ್ ದಿಸ್. ಆಹಾ, ಫುಲ್ಲು ತಟ್ಟೆ ಫುಲ್ ಮೆಸಿ ಆಗ್ಬಿಟ್ಟಿದೆ, ತಪ್ಪು ತಿಳ್ಕೊಳ್ಬಿಡಿ. ಈ ಥರ ತಿಂದ್ರೇ ಒಂಥರ ಮಜಾ ಇರುತ್ತೆ. ಇಂಡಿಯನ್ ಟೇಸ್ಟ್ ಗೊತ್ತಾ, ಜಾಸ್ತಿ ಆ ಎಲ್ಲೋ ಡಾಮಿನೇಟ್ ಮಾಡ್ತಾ ಇದೆ. ಆಮೇಲೆ ಚಿಕನ್ ರೋಸ್ಟ್ ಅಂತೂ ನಮ್ಮ ಮಸಾಲೆ ಅಂತೂ ಪ್ಯಾಸ್ ಆಗಿದೆ. ಬಿರಿಯಾನಿ ಜೊತೆ ತಿಂದಾಗ ಒನ್ ಆಫ್ ದ ಬೆಸ್ಟ್ ಕಾಮೋ ಅಂತಲೇ ಹೇಳ್ತೀನಿ. ಇಲ್ಲಿ ಬಂದರೆ, ಈ ಕಡೆ ಬಂದರೆ ಅಂತೂ ಮಿಸ್ ಮಾಡಿದೆ ಟೈಮ್ ಮಾಡಿ ಗೈಸ್ ಲಂಚ್ ಟೈಮಲ್ಲಿ. ಮತ್ತು ಯಾವಾಗಿಂದ ಟೈಮಿಂಗ್ ಸರ್ ಸ್ಟಾರ್ಟ್ ನಿಮ್ಮದು? ಹನ್ನೊಂದುವರೆಯಿಂದ ಬರ್ತೀರಿ, ಎಷ್ಟು ಗಂಟೆ ತನಕ? ಮೂರುವರೆ ಕ್ಲೋಸ್ ಆಗುತ್ತೆ. ಮೂರು ಗಂಟೆ, ಏಳು ದಿವಸನೂ ಇರುತ್ತೆ. ಸೋಮವಾರ ಒಂದು ದಿವಸ ಇರಲ್ಲ, ಸೋಮವಾರ ಒಂದು ದಿವಸ ರಜಾ. ಓಕೆ, ಇಲ್ಲೇನು ಕಸ್ಟಮರ್ ರೆಸ್ಪಾನ್ಸ್ ಸ್ವಲ್ಪ ಜಾಸ್ತಿ ಇದೆಯಾ? ಹಾಂ, ಆದಮೇಲೆ ಏನು ಹೋಟೆಲ್ ಗಿಟಲ್ ಸ್ಟಾರ್ಟ್ ಮಾಡ್ಬೇಕಂತ ಐಡಿಯಾ ಅಲ್ವಾ? ಮಾಡಿದ ಸಹ ಅದ್ರೊಳಗೆ ಲಾಸ್ ಆಯಿತು, ಬಿಟ್ಬಿಟ್ಟು. ಸೊ ಅದಕ್ಕೆ ಈ ಥರ ಮಾಡ್ತಾ ಇದ್ದೀರಾ? ಇದು ಮಾಮೂಲಿ ಥರ. ಓಕೆ ಸರ್, ತುಂಬ ಥ್ಯಾಂಕ್ಸ್. ಅದು ಸುಧಾಸರಿ ಅದು ಮಿಲಿಟರಿ ಹೋಟ್ಲೆ ಅಂತ ಬರ್ದಿಗದು. ಹಾಂ ಹಾಂ, ಅದು ಟೇಬಲ್ ತಗೊಂಡು ಅದೇ ಹೆಸರು ಇದು ಮಾಡ್ಕೊಂಡಿದ್ದೀರಾ? ಓಕೆ ಓಕೆ, ಇದೆಲ್ಲ ಹೋಮ್ ಮೇಡ್. ಓಕೆ ಸರ್, ತುಂಬ ಥ್ಯಾಂಕ್ಸ್. ಎಲ್ಲ ಮನೇಲೆ ಮಾಡ್ಕೊಂಬರೋಲ್ಲ, ಮನೇಲೆ. ಸೂಪರ್ ಸರ್, ಈ ಥರ ಬ್ಯಾಂಗ್ಳೂರಲ್ಲಿ ಸುಮಾರು ಕಡೆ ಇದೆ, ಎಲ್ಲೆಲ್ಲಿ ಟೇಸ್ಟ್ ಆಗಿ ಕೊಡ್ತಾನೆ ಅಂತ ನನಗೊಂದು ಗೊತ್ತಿಲ್ಲ. ಬಿಕಾಸ್ ಒಂದು ಜಾಗ ಹೋಗಿ ನನ್ನ ಕೈಯಲ್ಲಿ ಟ್ರೈ ಮಾಡೋಕ್ಕಾಗಲ್ಲ. ನೀವು ಯಾರು ಟ್ರೈ ಮಾಡಿರ್ತಾರಲ್ಲ ಆ ಥರ ನನಗೆ ಸಜೆಸ್ಟ್ ಮಾಡಿ. ನಮ್ಮ ಏರಲ್ಲಿ ಈ ಥರ ಚೆನ್ನಾಗಿದೆ, ಬಂದು ಟ್ರೈ ಮಾಡಿ ಅಂದರೆ ನಾನು ಖಂಡಿತ ಬಂದು ಟ್ರೈ ಮಾಡ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಸ್ಯಾಟಿಸ್ಫೈಡ್ ಗೈಸ್. ಕ್ಯಾಮ್ರಾ ಆಫ್ ಆದಮೇಲೆ ಕ್ಲೀನಾಗಿ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ. ನೀವು ಯಾರಾದ್ರೂ ಟ್ರೈ ಮಾಡಿದರೆ ಜಸ್ಟ್ ಕಾಲ್ ಮೀ. ಬಂದಿಲ್ಲ ಅಂದರೆ ಜೆ ಪಿ ನಗರ್ 7th ಫೇಸು ಈ ಕಡೆ ಬಂದಾಗ ಲಂಚ್ ಟೈಮಲ್ಲಿ ಖಂಡಿತ ಬಂದು ಟ್ರೈ ಮಾಡಿ, ನಿಮಗೆ ಪಕ್ಕ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ಸು ಮತ್ತೆ ಪ್ರೈಸಿಗೆ ಹಾಕಿದ್ದೀನಿ, ಹೋಗಿ ನೋಡಿ ಗೈಸ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ. ನೀವು ನೋಡೋದಾಗಿದ್ದರೆ KFC, ಇದು ಕನ್ನಡ ಫುಡ್ ಚಾನಲ್ಗಳು.